ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿತನ. ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ನಡೆದ ಘಟನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿಯಂತಹ ಗಣ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗಣರಾಜ್ಯೋತ್ಸವವನ್ನು ಆಚರಿಸಲಾಗಿತ್ತು. ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಭಾವಚಿತ್ರಕ್ಕೆ ಹಂದಿಗಳು ಮುಟ್ಟಿ ಹೋಗುತ್ತಿದ್ದರೂ ತಲೆ ಕೆಡಿಸಿಕೊಳ್ಳದೆ ಇದ್ದ ಅಧಿಕಾರಿಗಳು. ಭೂಸ್ವಾಧೀನ ಅಧಿಕಾರಿಗಳಾದ ಸುಭಾಷ್ ಸಂಪಗಾವಿ ಇವರಿಂದ ಬೇಜವಾಬ್ದಾರಿತನದ ಉತ್ತರ. ಈ ಸಂದರ್ಭದಲ್ಲಿ ದುರ್ಘಟನೆ ಆಗೈತಿ, ಅದಕ್ಕೆ ಅದರ ಬಗ್ಗೆ ಏನಂತಾರೆ? ದುರ್ಘಟನೆ ಆಯ್ತಂದ್ರೆ ಮತ್ತೆ ಅವ್ರು ಕೇಳಬೇಕಲ್ಲ, ಕೇಳೋದು ನಾ ಹೆಂಗೆ ಹೇಳಬೇಕು ಅವ್ರನ್ನ? ಏನು ಕೇಳೋರು? ಸಿಬ್ಬಂದಿ ಅವ್ರು ಕೇಳ್ತೀನಿ ನಾನು, ಎಲ್ಲಿ ಹೋಗಿದ್ರಿ ಈ ಟೈಮ್ನಾಗ? ಅವರು ಅಲ್ಲಿ ಹಂದಿ ಬೈತಿರ್ತೆ, ಯಾಕೆ ನೋಡಲಿಲ್ಲ? ಹಾಗಾದರೆ ಸ್ವತಂತ್ರ ಹೋರಾಟಗಾರ ಹಾಗೂ ಸಂವಿಧಾನ ಶಿಲ್ಪಿಗೆ ಕಿಮ್ಮತ್ತು ಇಲ್ವಾ? ಅವಮಾನ ಮಾಡಿದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಅಮಾನತು ಮಾಡುವಂತೆ ಪ್ರಜ್ಞಾವಂತರಿಂದ ಆಗ್ರಹ. ಐಸಿಬಿ ನ್ಯೂಸ್ಗಾಗಿ ಅತ್ನಿ ಕಾಗ್ವಾಡ್ದಿಂದ ಕಲ್ಲಪ್ಪ ಕನ್ನಾಳರ ವರದಿ. ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಹಿಪ್ಪರಿಗೆ ಅಣೆಕಟ್ಟು ಬ್ಯಾರೇಜ್ ವಿಶೇಷ ಭೂಸ್ವಾಧೀನ ಅಧಿಕಾರಿ ಕಾರ್ಯಾಲಯದಲ್ಲಿ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಗಾಂಧೀಜಿಯವರ ಮತ್ತು ಬಾಬಾ ಸಾಹೇಬರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡಲಾಗಿತ್ತು, ಧ್ವಜಾರೋಹಣವನ್ನು ನೆರವೇರಿಸಲಾಗಿತ್ತು. ಆದರೆ ಇಲ್ಲಿ ಆ ಭಾವಚಿತ್ರಕ್ಕೆ ಒಂದು ಹಂದಿ ಬಂದು ನೆಕ್ಕಿ ಹೋಗ್ತಾ ಇದ್ರು, ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಹಾಗೂ ಇವರು ರಾಷ್ಟ್ರ ನಾಯಕರು ಮತ್ತು ನಮ್ಮ ಮಹಾನ್ ಸಂವಿಧಾನ ಬರೆದಂತ ಸಂವಿಧಾನ ಶಿಲ್ಪಿಗೆ ಇವರು ಈ ಅಧಿಕಾರಿಗಳು ಎಷ್ಟು ಗೌರವವನ್ನು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಅವಮಾನ ಮಾಡಿ ಈ ರೀತಿ ಅವರ ಬೇಜವಾಬ್ದಾರಿಯನ್ನು ತೋರ್ತಾ ಇದ್ದಾರೆ. ಇವರ ಮೇಲೆ ಒಂದು ಕಠಿಣ ಕ್ರಮವನ್ನು ಆಗಬೇಕು ಮತ್ತು ಇವರು ಕಾನೂನು ರೀತಿ ಒಂದು ಸೂಕ್ತ ಶಿಕ್ಷೆಯನ್ನು ಆಗಬೇಕಂತ ಈ ಅಥಣಿ ತಾಲೂಕು ಮಾನವ ಹಕ್ಕು ಮಂಡಳಿಯಿಂದ ಮತ್ತು ಸಾರ್ವಜನಿಕ ನಾನು ಒತ್ತಾಯ ಮಾಡ್ತಾ ಇದ್ದೇನೆ.